ಮಾಡಿರುವಂತ ನಿಮ್ಮ ಕಾರ್ಯಕ್ರಮ ಅಂತ ಓಪನ್ ಆಗಿ ಯಾವಾಗ ನೋಡಿದ್ರು ಮಾಧ್ಯಮದವರ ಬಗ್ಗೆನೆ ಕೀಳಾಗಿ ಮಾತಾಡ್ತಾರೆ ಅನ್ನುವಂತ ಟೀಕೆಗಳು ಬರ್ತವೆ. ಆ ಕಲ್ಲಗೆ ಮೂರು ಸುತ್ತು ಬಂದ್ರೆ ಗಂಡು ಮಗು ಗ್ಯಾರಂಟಿ. ತುಂಬಾ ಪ್ರೀತಿಸುವವರು ತಪ್ಪಿದ್ದನ್ನ ತಪ್ಪು ಅಂತ ಹೇಳೋದು ನಮ್ಮ ಕರ್ತವ್ಯ. ಸ್ಟೋರಿ ತಿಳಿಸಕ್ಕೆ ಜರ್ನಲಿಸ್ಟ್ಗಳು ನನಗೆ ಇನ್ಫ್ಲುಯೆನ್ಸ್ ಮಾಡಿಸೋದು. ಕಾಲಿಗೆ ಹಾಕಿದ ನೀರೇ ಕುಡಿ, ಬೇರೆನೂ ಕುಡಿ. ಈಗಿನ ನಾಯಕರು ಯಾವ ರೀತಿ ಇದ್ದಾರೆ ಅಂತ ನಾವು ಅವಲೋಕಿಸಬೇಕಾಗಿದೆ. ಸರಿದಾರಿಗೆ ಬನ್ನಿ, ಇಲ್ಲ ಜನ ಚಪ್ಪಲಿಯಲ್ಲಿ ಹೊಡಿತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾಧ್ಯಮ ಈಗ ನಮ್ಮ ಈ ಕಾರ್ಯಕ್ರಮದ ನಿರೂಪಕರು ಅಂದರು ನಾಲ್ಕು ರಂಗ ಅಂತ. ಖಂಡಿತ ಅಲ್ಲ, ನಾಲ್ಕು ರಂಗ ಅಲ್ಲ, ಮೂರೇ ರಂಗ. ಸಂವಿಧಾನವು ನಮಗೆ ಕೊಟ್ಟಂತ ಅಧಿಕೃತವಾಗಿ ಇರುವಂಥದ್ದು ನಮ್ಮ ಸಂವಿಧಾನದಲ್ಲಿ ಮೂರೇ ರಂಗ: ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಮಾಧ್ಯಮ ರಂಗ ಅದರ ಕರ್ತವ್ಯಗಳು, ಅದು ಮಾಡಿದಂಥ ಏನು ಈ ದೇಶಕ್ಕೆ ಸಲ್ಲಿಸಿರುವಂಥ ಸೇವೆ, ಅದು ಮಾಡಿರುವಂಥ ಏನು ಘನ ಕಾರ್ಯಗಳನ್ನು ಇಟ್ಟುಕೊಂಡು, ಗಣನೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಒಂದು ನಾಲ್ಕನೇ ಅಂಗವನ್ನು ಅಫೀಷಿಯಲ್ ಅಲ್ಲ ಅನ್ಅಫೀಷಿಯಲ್ ಆಗಿ ನೀವೆಲ್ಲರೂ ಪ್ರೀತಿಯಿಂದ ಗೌರವದಿಂದ ಆ ಸ್ಥಾನವನ್ನು ಕೊಟ್ಟಿದ್ದು ಅದನ್ನು ನಾವು ನೆನಪಿಟ್ಕೋಬೇಕು. ಆದರೆ ಗೌರವಯುತವಾಗಿ ಕೊಟ್ಟಂತ ಸ್ಥಾನವನ್ನ ನಾವು ಇವತ್ತು ಉಳಿಸ್ಕೊಂಡಿದೀವ ಅನ್ನುವಂಥ ಚಿಂತನ ಮಂಥನವನ್ನ ಮಾಡಬೇಕಾದಂತ ತುರ್ತು ಪರಿಸ್ಥಿತಿ ಬಂದಿದೆ. ಆದ್ರೆ ಇವತ್ತು ಮಾಧ್ಯಮ ರಂಗ ತನ್ನ ಉದ್ದೇಶ, ತನ್ನ ಕರ್ತವ್ಯವನ್ನ ಮರೆತಿದ್ರಿಂದಾಗಿ ನಾವಿವತ್ತು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾದಂತ ತುರ್ತು ಅವಶ್ಯಕತೆ ಬಂದಿದೆ. ನಾನು ಎಲ್ಲ ಹೋದ್ರೂ ವಿಜಯಲಕ್ಷ್ಮಿ ಮಾಧ್ಯಮಗಳನ್ನ ಟೀಕಿಸ್ತಾರೆ, ಯಾವಾಗ ನೋಡಿದ್ರು ಮಾಧ್ಯಮದವರ ಬಗ್ಗೆನೆ ಕೀಳಾಗಿ ಮಾತಾಡ್ತಾರೆ ಅನ್ನುವಂಥ ಟೀಕೆಗಳು ಬರ್ತಿವೆ. ಇಲ್ಲ, ನಾನು ಮಾಧ್ಯಮವನ್ನ ಯಾವತ್ತೂ ಕೂಡ ಟೀಕಿಸ್ತಿಲ್ಲ, ಆದರೆ ನಾನು ವಿಮರ್ಶಿಸ್ತಿದ್ದೀನಿ. ತಪ್ಪಾದಾಗ ತಪ್ಪು ಅಂತ ಹೇಳಬೇಕು ಅಲ್ವಾ? ಮಗ ದಾರಿ ತಪ್ತಾ ಇದ್ದಾನೆ, ಅವನು ಸರಿ ದಾರಿಯಲ್ಲಿ ಹೋಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಿದ್ದಾನಂತಂದ್ರೆ ನಾವು ಪ್ರೀತಿಸುವವರು, ತಂದೆ ತಾಯಿ ಅಥವಾ ಅವರ ಹಿತೈಷಿಗಳು, ಒಳಿತನ್ನ ಬಳಸುವವರು, ಮಾಧ್ಯಮ ರಂಗವನ್ನ ಆಕೃಷ್ಟವಾಗಿ ಪ್ರೀತಿಸುವವರು, ತುಂಬಾ ಪ್ರೀತಿಸುವವರು ತಪ್ಪಿದ್ದನ್ನ ತಪ್ಪು ಅಂತ ಹೇಳೋದು ನಮ್ಮ ಕರ್ತವ್ಯ ಅಲ್ವಾ? ಇಲ್ಲ, ನೀನ್ ತಪ್ಪು ಮಾಡ್ತೀವಿ ಅಂದ್ರೆ ಸಿಳ್ಳೆ ಹೊಡೆದು ಓ ಗುಡ್, ವೆರಿ ಗುಡ್, ಮಾಡ್ತೀವಿ ಮಾಡು ಅಂತ ಹೇಳಿದ್ರೆ ಅವನು ಇನ್ನಷ್ಟು ತಪ್ಪುಗಳನ್ನೇ ಮಾಡ್ತಾನೆ. ಆದ್ರೆ ನಾನಿವತ್ತು ವಿಮರ್ಶಿಸ್ತಿದ್ದೀನಿ ನಮ್ಮಲ್ಲಿರುವಂತ ಮುಂದೆ ಕೂತವರು ಪತ್ರಕರ್ತರು ಅಂತ ನಾನು ಅನ್ಕೊಂಡಿದ್ದೀನಿ ಹೆಚ್ಚಿನವ್ರನ್ನ, ಯಾಕಂದ್ರೆ ಫಸ್ಟ್ ರೋಲ್ ಎಲ್ಲ ಹೆಚ್ಚಾಗಿ ಪತ್ರಕರ್ತರೇ ಇರೋದು. ಬೇಜಾರು ಮಾಡಬೇಡಿ ಸಹೋದರರೇ, ಕ್ರಿಟಿಸೈಸ್ ಮಾಡ್ತಾ ಇದ್ದೀನಿ, ನೀವು ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀರಾ. ಸರಿ ದಾರಿಗೆ ಬನ್ನಿ, ಇಲ್ಲ ಜನ ಚಪ್ಪಲಿಯಲ್ಲಿ ಹೊಡಿತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆ ಎಚ್ಚರಿಕೆ ಯಾಕೆ ಕೊಡ್ತಿದ್ದೀನಿ ಅಂದ್ರೆ ಫೀಲ್ಡಿಗಿಡದ ನಮಗೆ ಗೊತ್ತು. ಅಂದು ಏನಿಲ್ಲ, ಹೆಚ್ಚು ವರ್ಷ ಬೇಡ, 20 ವರ್ಷದ ಹಿಂದೆ ಜನ ಮಾಧ್ಯಮದ ಬಗ್ಗೆ ಇಟ್ಟುಕೊಂಡಿರುವಂತ ಗೌರವ ಭಾವ, ಆ ವಿಶ್ವಾಸ, ಆ ನಂಬಿಕೆ, ಇತ್ತೀಚಿನ ದಿನಗಳಲ್ಲಿ ನಾವೀಗ ಫೀಲ್ಡ್ಗೆ ಹೋದಾಗ ಜನರು ನಮ್ಮ ಬಗ್ಗೆ ಮಾತಾಡ್ತಿರುವಂತ ಕೀಳು ಮಾತುಗಳು, ನೀವು ಬುಕ್ ಆದವರು, ಬ್ಲ್ಯಾಕ್ ಮೇಲರ್ಸ್, ನೀವು ಅವರಿವರ ಬಕೆಟ್ ಪಾರ್ಟಿಗಳು, ನೀವೊಂದು ಪಕ್ಷದ ವಕ್ತಾರರು ಅಂತ ಕೀಳಾಗಿ ಮಾತಾಡುವಾಗ ಪತ್ರಿಕೋದ್ಯಮನ ಅತ್ಕೃಷ್ಟವಾಗಿ ಪ್ರೀತಿಸುವಂತ ನನ್ನಂತ ಆತ್ಮಗಳಿಗೆ ನೋವಾಗುತ್ತೆ. ಹಾಗಾಗಿ ನಾನು ನೀವ್ ಯಾರು ಮಾತಾಡಲಿಲ್ಲ ಅಂದ್ರೆ ನಾನು ಮಾತಾಡ್ತೀನಿ. ಯಾಕಂದ್ರೆ ಮುಂದೆ ಬರಬೇಕಾದಂತ ಪೀಳಿಗೆ, ಮುಂದೆ ಜರ್ನಲಿಸಂ ಅನ್ನ ಪ್ರೀತಿಯಿಂದ ಆ ಸಬ್ಜೆಕ್ಟ್ ಆಗಿ ಆಯ್ಕೆ ಮಾಡುವಂತ ವಿದ್ಯಾರ್ಥಿಗಳಾಗ್ಲಿ, ಯುವ ಸಮುದಾಯ ಒಳ್ಳೆ ದಾರಿಯಲ್ಲೇ ನಡ್ಕೊಂಡು ಬರಬೇಕಾಗಿದೆ. ಮಾಧ್ಯಮ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನೋಡಿ, ಒಂದು ಮಾಧ್ಯಮ ಈ ಸಮಾಜದ ಕನ್ನಡಿ ಇದ್ದ ಹಾಗೆ. ಮಾಧ್ಯಮ ಏನು ತೋರಿಸುತ್ತೋ ಅದನ್ನು ಜನ ಸತ್ಯ ಅಂತ ನಂಬಿಟ್ಟಿದ್ದಾರೆ. ಈಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ವಿಮರ್ಶೆಗಳು ಇದೆ, ಆದ್ರೂ ಕೂಡ ನಾನು ಈಗ್ಲೂ ನೋಡ್ತೀನಲ್ಲ ವಾಟ್ಸಪ್ನ ಏನೇನೋ ಸುದ್ದಿಗಳನ್ನೂ ಸತ್ಯ ಅಂತ ತಿಳ್ಕೊಂಡು ಈಗ್ಲೂ ಹೌದು ಹೌದಂತೀರಿ, ಅದು ಹೀಗಾಯ್ತಂತೆ, ಅಲ್ಲೆಲ್ಲೋ ಕೆಂಪು ಮಳೆ ಬೀಳ್ತಾ ಇದೆಯಂತೆ, ಅದನ್ನು ನಂಬ್ತಾರೆ ನಮ್ ಜನ. ಯಾಕೆ ಹೆಚ್ಚು ದೂರ ಯಾಕೆ? ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ, ನಮ್ಮ ಮಾಧ್ಯಮಗಳು ಎಂತೆಂತ ಅವಾಂತರ ಮಾಡಬಹುದು ಅಂತ. ಒಂದ್ಸಲ ಹೀಗಾಯ್ತು, ಏನಂದ್ರೆ ಒಂದು ಸುದ್ದಿ ಬಂತು. ಸುದ್ದಿಯಲ್ಲಿ ಏನಿತ್ತಂದ್ರೆ ಒಂದು ಮಕ್ಕಳದ್ದು ಕೈಕಾಲು ಕಟ್ ಮಾಡಿ, ಬೆರಳು ಕಟ್ ಮಾಡಿ, ಅಲ್ಲಲ್ಲಿ ಕಿಡ್ನಿ ಇಟ್ಟ ಹಾಗೆ ಒಂದು ಫೋಟೋ ವಿಡಿಯೋ ಬಿಟ್ರು. ಫೋಟೋ ವಿಡಿಯೋ ಬಿಟ್ಟು ಅದನ್ನ ಇದು ಮಕ್ಕಳ ಕಳ್ಳರು ಬಂದಿದ್ದಾರೆ, ಅವರು ಕಳ್ಳರೆಲ್ಲ ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ, ಎತ್ಕೊಂಡು ಹೋಗಿ ಮಕ್ಕಳ ಕಿಡ್ನಿ ಕಟ್ ಮಾಡೋದು, ಲಿವರ್ ಕಟ್ ಮಾಡಿ ಮಾರಾಟ ಮಾಡ್ತಾರೆ. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಿ, ಸಮಾಜ ನೀವು ಅಂಥವ್ರು ಯಾರಾದರೂ ಬಂದರೆ ನೀವು ಅವರನ್ನು ಬಿಡಬೇಡಿ ಅನ್ನುವಂಥ ಸಂದೇಶವನ್ನು ವಾಟ್ಸಪ್ಪಲ್ಲಿ ಹರಿಬಿಟ್ರು. ನಾನು ಆ ದಿನ ಬೆಳಿಗ್ಗೆ ಬಂದಿದ್ದೆ ನಮ್ಮ ಆಫೀಸಿಗೆ. ಬೆಳಿಗ್ಗೆ ಬಂದಾಗ ಒಬ್ಬ ಬಿ ಪಿ ರೆಡಿ ಮಾಡ್ತಾ ಇದ್ರೆ ಟಕ 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 ಅಂತ.
ರೆಡಿ ಮಾಡ್ತಾ ಇದ್ದ. ಏನಪ್ಪ ಹೆಡ್ಲೈನ್ಸ್ ಏನಪ್ಪಾ ಅಂತ ನೋಡಿದ್ರೆ, ಮಕ್ಕಳ ಕಳ್ಳರು ಬಂದಿದ್ದಾರೆ, ಅಂಗಾಂಗ ಕದೀತಾರೆ, ಹಿಂಗೆಲ್ಲ ಹೆಡ್ಲೈನ್ಸ್ ಹಾಕ್ತಾ ಇದ್ದಾನೆ. ಏನಪ್ಪ ನಿನ್ನ ಕತೆ ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ಒಂದು ಸುದ್ದಿ ಬಂದಿದೆ, ಮಕ್ಕಳನ್ನೆಲ್ಲ. ನಾನು ಅವನಿಗೆ ಕೇಳಿದೆ, ಅಲ್ಲಪ್ಪ ನೀನು ಈ ಸುದ್ದಿ ಏನು, ಈಸ್ ಇಟ್ ಪಾಸಿಬಲ್ ಅನ್ನುವಂಥದ್ದನ್ನು ಒಂದು ಕ್ಷಣ ಯೋಚನೆ ಮಾಡಿದ್ಯಾ? ನೀನೀಗ ಈ ಸುದ್ದಿಯನ್ನು ಕಳಿಸಿದಾಗ ಇದರಿಂದ ಆಗೋ ತೊಂದರೆ ಏನು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಒಂದೇ ಪ್ರಶ್ನೆ ಕೇಳಿದೆ. ಅವನು ಕೇಳಲಿಲ್ಲ, ಬಿಟ್ಟ ಸುದ್ದಿ ಬಿಟ್ಟ. ಇವರು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಬೇರೆ ಚಾನೆಲ್ಗಳು ಬಿಟ್ಟು. ಏನಾಯ್ತು ಪರಿಣಾಮ, ಏನಾಯ್ತು ಅನ್ನೋದು ನಿಮ್ಮ ಕಣ್ಣ ಮುಂದೆ ಇದೆ. ಏನಾಯ್ತು, ಮಾಬ್ ಲಿಂಚಿಂಗ್ ಸ್ಟಾರ್ಟ್ ಆಯ್ತು. ಯಾವನಾದ್ರೂ ಪಾಪ ಸ್ವಲ್ಪ ಕಪ್ಪಿದ್ದವನು, ಒಂದು ಕೆಟ್ಟ ಕೆಟ್ಟದಾಗಿ ಬಟ್ಟೆ ಹಾಕೊಂಡು ಬಂದವರನ್ನ ಹಿಡಿದು ಜನ ಹೊಡೆದು ಸಾಯಿಸಿದ್ರು. 7 ಜನ ಅಮಾಯಕರು ಸತ್ತೇ ಹೋದ್ರು ಜನರ ಆಕ್ರೋಶಕ್ಕೆ. ಈ ಆಕ್ರೋಶ ಹುಟ್ಟಿದ್ದಿಲ್ಲಿಂದ, ಹಾ ಮಾಧ್ಯಮಗಳಿಂದ. ಮಾಧ್ಯಮಗಳು ತಲೆ ಇಲ್ಲದಂತ ಸುದ್ದಿಯನ್ನ ಹಬ್ಬಿಸಿದ್ರಿಂದಾಗಿ 7 ಅಮೂಲ್ಯವಾದ ಜೀವಗಳು ಹಾಳಾದವು. ಇವನು ನ್ಯೂಸ್ ಹಾಕೋನು, ಆಮೇಲೆ ನನ್ನ ಹತ್ರ ಹೇಳ್ತಾನೆ, ಮೇಡಮ್ ಏನ್ ಗೊತ್ತಾ, ಫಸ್ಟ್ ನಾವು ಈ ನ್ಯೂಸ್ ಬಿಡೋಣ, ಆಮೇಲೆ ಅದನ್ನು ಏನಂತ ಸತ್ಯ ಅಂತ ಹೇಳೋಣ ಅಂತ, ಆಮೇಲೆ ಸತ್ಯ ಹೇಳೋದಂತ. ಒಂದು ಪ್ರಮುಖ ಈವಾಗ್ಲೂ ನಂಬರ್ 1 ಚಾನೆಲ್ ಅಂತ ಹೇಳ್ಕೊಳ್ಳುವಂತ ಒಂದು ಚಾನೆಲ್ ಅಲ್ಲಿ ಸ್ಪೆಷಲ್ ನ್ಯೂಸ್ ಹಾಕಿದ್ರು ಇದ್ರದ್ದೇ. ಏನ್ ಮಾಡಿದ್ರು ಅಂದ್ರೆ, ಫಸ್ಟ್ ಫುಲ್ಲು ಹಾಗೆ ಮಕ್ಕಳನ್ನ ಹೀಗ್ ಮಾಡ್ತಾರೆ, ತುಂಡು ತುಂಡು ಮಾಡ್ತಾರೆ, ಹಾಗೆ ಮಾಡ್ತಾರೆ. ಕೊನೆಗೆ ಒಂದು ಲೈನ್, ಇದು ಸುಳ್ಳು ಸುದ್ದಿಯಾಗಿತ್ತು, 9 ಗಂಟೆಯಿಂದ 9:28 ತನಕ ಇದನ್ನೇ ಹೇಳಿತ್ತು, ಮಕ್ಕಳ ಕಳ್ಳರಿದ್ದಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಹಂಗ್ ಬರ್ತಾರೆ ಅಂತ. ಕೊನೆಗೆ ಒಂದು ಲೈನ್ ಲಾಸ್ಟ್ 1 ಮಿನಿಟ್ ಅಲ್ಲಿ, ಇಲ್ಲ ಇದು ಸುಳ್ಳು ಸುದ್ದಿಯಾಗಿದ್ದು, ಇದರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಅಂತ. ಮತ್ತೆ ಹಾಗಾದ್ರೆ 28 ನಿಮಿಷ ಜನ ಕೂತ್ಕೊಂಡು ನೋಡಿದ್ರಲ್ಲ, ಅಷ್ಟೊತ್ತಿಗೆ ವಾಟ್ಸಪ್ ಅಲ್ಲೆಲ್ಲ ಸ್ಪ್ರೆಡ್ ಮಾಡಿದ್ರಲ್ಲ, ಅದಕ್ಕೆ ಯಾರು ಹೊಣೆ, ಅದಕ್ಕೆ ಯಾರು ಹೊಣೆ ಅಲ್ವಾ? ಸೊ ಇದು ಮಾಧ್ಯಮಗಳು ಮಾಡುವಂತ ಅವಾಂತರ. ಹೆಚ್ಚೇಕೆ ಕಾವೇರಿ ಗಲಾಟೆ, ನಮ್ಮ ಬೆಂಗಳೂರು ಸುಟ್ಟೋಯ್ತು ಗೊತ್ತಾ ನಿಮ್ಗೆ? ಇತ್ತೀಚಿನ ಒಂದು ಕಾವೇರಿ ಗಲಾಟೆಯಲ್ಲಿ ಎಷ್ಟು ಬಸ್ಸುಗಳು, ಎಷ್ಟು ಆಸ್ತಿ ಪಾಸ್ತಿ, ಇಬ್ರು ಹುಡುಗರು ಬಲಿ, ಗೋಲಿಬಾರಿಗೆ ಬಲಿಯಾದು, ಅದಕ್ಕೆ ಯಾರು ಕಾರಣ? ಮೊನ್ನೆ ಇದೇ ಪ್ರಶ್ನೆಯನ್ನು ಒಬ್ರು ಪೊಲೀಸರಿಗೆ ಅಂದೆ ನಾನು. ಅಲ್ಲ ರೀ, ನಿಜವಾದ ಮಾಧ್ಯಮದ ಕಲ್ಪ್ರಿಟ್ಗಳನ್ನ ನೀವು ಬಿಟ್ಟು ನಾವು ಸತ್ಯ ಹೇಳುವವರ ವಿರುದ್ಧ FIR ಹಾಕ್ತಿರಲ್ಲ ನೀವು, ಅಂದು ಕಾವೇರಿಯಲ್ಲಿ ಒಂದು ಸುಳ್ಳು ಸುದ್ದಿ ಬಿಟ್ಟು ಇಡೀ ಬೆಂಗಳೂರನ್ನ ಸುಟ್ಟು ಹಾಕಿದ್ರಲ್ಲ ಅಂತ ಆ ಮಾಧ್ಯಮದವರಿಗೆ ಏನ್ ಮಾಡಿದ್ರಿ ನೀವು? ಏನಿಲ್ಲ ರೀ, ಅವತ್ತು ಮಾಡಿದ್ದು ಒಂದೇ ಒಂದು, ಮಾಧ್ಯಮದವರು ಎಚ್ಚರ ತಪ್ಪಿದ್ರೆ, ತಮ್ಮ ಜವಾಬ್ದಾರಿಯನ್ನ ಮರೆತ್ರೆ ಇಡೀ ಊರಿಗೆ ಬೆಂಕಿ ಹಾಕ್ಬೋದು ಅನ್ನೋದಕ್ಕೆ ಈ ಕಾವೇರಿ ಉದಾಹರಣೆ. ಏನ್ ಹೇಳ್ತೀರಿ? ಒಂದು ಸಣ್ಣ ವಿಡಿಯೋ ಬಿಟ್ಟು ಬಂತು ಇಲ್ಲಿಲ್ಲೋ ವಾಟ್ಸಪ್, ಅದು ಏನು ಹಳೆ ವಾಟ್ಸಪ್ ವಿಡಿಯೋ, ಯಾವುದು ತಮಿಳುನಾಡಿಗೆ ಹೋದ ಕ್ಯಾಬ್ ಡ್ರೈವರ್ಗೆ ತಮಿಳಿಗರು ಹೊಡೆದ್ರು ಅನ್ನುವಂತ ಒಂದು ಸುದ್ದಿ. ನಾವತ್ತು ಎಡಿಟೋರಿಯಲ್ ಮೀಟಿಂಗ್ ಕರೆದು ನಾನು ಅವಾಗ್ಲೇ ಹೇಳಿದೆ, ದಯವಿಟ್ಟು ಈ ವಿಡಿಯೋನ ಹಾಕ್ಬೇಡಿ, ಬೆಂಕಿ ಬೀಳುತ್ತೆ ಇದರಿಂದ ಅಂತ ದಯವಿಟ್ಟು ಅಂತ ಇದೇ ರೀತಿ ಹೇಳಿದೆ. ಆ ಎಡಿಟೋರಿಯಲ್ ಮೀಟಿಂಗಲ್ಲಿ ನನ್ನನ್ನು ವಿರೋಧಿಸಿದ್ರು, ನಿಮಗೆ TRP ಬೇಕಾಗಿಲ್ಲ ಹಾಗೆ ಹೀಗೆ ಅಂದರು. ನೋಡಿ, ಅದು ಒಂದು ವಿಡಿಯೋದಿಂದ ಆದಂಥ ಅವಾಂತರ. ನಿಮಗೆ TRPಯ ಹಬ್ಬದೂಟ ಬೇಕು, ಆದರೆ ಆ ಮನೆ ಸುಟ್ಟಿದ್ದು, ಆ ಮಗು ಸತ್ತಿದ್ದು, ಗೋಲಿಬಾರ್ ಆಗಿದ್ದು, ಸರ್ಕಾರಕ್ಕಾಗಿರುವ ನಷ್ಟ ಅಂದರೆ, ನಾವು ಮಾಧ್ಯಮದವರು ಜವಾಬ್ದಾರಿ ಮರೆತಿದ್ರಿಂದ, ನಮ್ಮ ಚಿತ್ತ ಎತ್ತೆತ್ತಲೋ ಸಾಗಿದ್ರಿಂದಾಗಿ ನಮ್ಮ ಚಿತ್ತ TRP ಎತ್ತ ಹೋಯಿತು, ನಮ್ಮ ಚಿತ್ತ ಆ TRPಯಿಂದ ಬರುವಂಥ ಹಣದತ್ತ ಹೋಯಿತು. ಹಾಗಾಗಿ ನಮಗೆ ಸಮಾಜ ಸುಟ್ಟು ಇದಾದರೂ ಪರವಾಗಿಲ್ಲ, ನಾವು ಮಾತ್ರ ಬೆಳಿಬೇಕು. ನಾವೇನೇ ಸಿರುಮಲ್ಲಿದ್ದೀವಲ್ಲ, ನಾವು ಎ ಸಿ ರೂಮಲ್ಲಿ ಆರಾಮ್ಸೆ ಇದ್ದೀವಿ, ನಮ್ಗೇನಾಗ್ಬೇಕು? ಮತ್ತೆ ಕಾಮಿಡಿ, ಅದರಲ್ಲೂ ಕಾಮಿಡಿ ಏನಂದ್ರೆ, ಬೆಂಕಿ ಬೀಳ್ತಾ ಇರುತ್ತೆ, ನಮ್ಮ ಪೊಲೀಸರು ಮೀಡಿಯಾದವರು ಬನ್ನಿ ಅಂತ ಹೇಳಿ ಆ ಬೆಂಕಿನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಮೀಡಿಯಾದವರಿಗೆ ದಾರಿ ಕೊಡ್ತಾರೆ. ಸಾಯ್ತಿರೋದು ಯಾರು? ಜನಸಾಮಾನ್ಯ. ಮೀಡಿಯಾದವರಿಗೆ ಸ್ಪೆಷಲ್ ಎಂಟ್ರಿ, ಬೆಂಕಿ ಹಾಕಿದ್ದು ಅವರೇ, ಸ್ಪೆಷಲ್ ಎಂಟ್ರಿ ಪಡ್ಕೊಂಡಿದ್ದು ಅವರೇ. ನಮ್ಗೆ ಎ ಸಿ ರೂಮಲ್ಲಿ ಕೂತವ್ರಿಗೆ ಏನೂ ಗೊತ್ತಾಗಲ್ಲ ಅಲ್ವಾ? ಸೊ ಇದು ನಾನು 2 ಉದಾಹರಣೆಗಳನ್ನ ಕೊಟ್ಟಿದ್ದೆ. ಅದನ್ನು ಬಿಟ್ಟು